ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಇದೆ ವೈರ್ಲೆಸ್ ಕೀಬೋರ್ಡ್ ಅಂಡ್ ಮೌಸ್ ಕಾಂಬೋ. ಸೊ ಒಂದೇ ರಿಸೀವಲ್ಲಿ ಎರಡು ಕೂಡ ವರ್ಕ್ ಆಗುತ್ತೆ, ಜೊತೆಗೆ ತುಂಬ ಕಡಿಮೆ ರೇಟಿಗೆ ಐಬಾಲು ಇದನ್ನು ಕೊಟ್ಟಿದೆ. ಬನ್ನಿ, ಈ ಮ್ಯಾಜಿಕಲ್ ಡಿಯೋಸ್ ಪಾಯಿಂಟ್ ಟು ಟೆಸ್ಟ್ ಸೆಟ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತೀನಿ. ಅದ್ರ ಜೊತೆಗೆ ನೀವು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಕೆಳಗಡೆಯಲ್ಲಿ ರೆಡ್ ಬಟನ್ ಇದೆಯಲ್ಲ, ಅದನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಫ್ರೀಯಾಗಿ ಗೊತ್ತಾ, ಕಾಸು ಏನು ಕೊಡೋಕ್ಕಾಗಿಲ್ಲ. ಜೊತೆಗೆ ಅಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದು ಈಗಲೇ ಒತ್ತಿ ಅಂತ ಹೇಳ್ತಿಲ್ಲ, ವೀಡಿಯೋನ ಕಂಪ್ಲೀಟ್ ಕೊನೆ ತನಕ ನೋಡಿ ಆಮೇಲೆ ಒತ್ತಿ. ನೀವು ಡಿಸ್ಲೈಕ್ ಕೊಟ್ಟರು ಪರವಾಗಿಲ್ಲ, ನನಗೇನು ಭಯಲ್ಲ, ಬಟ್ ಒತ್ತಿದ್ದನ್ನು ಮಾತ್ರ ಮರಿಬಿಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ಈ ವೈರ್ಲೆಸ್ ಅಂಡ್ ಮೌಸ್ ಕೀಬೋರ್ಡ್ ಎರಡು ಒಟ್ಟಿಗೆ ಒತ್ತೇ ಬಾಕ್ಸ್ ಅಲ್ಲಿ ಇದೆ. ಬನ್ನಿ ಅದನ್ನ ಅನ್ಬಾಕ್ಸ್ ಮಾಡಿ ಒಳಗಡೆ ಏನೆಲ್ಲ ಇದೆ ಚೆಕ್ ಮಾಡೋಣ. ಓ ವಾವ್, ಕೀಬೋರ್ಡ್ ಬಂತು, ಮೌಸ್ ಇಲ್ಲಿ, ಮೌಸ್ ಒಳಗಡೆ ಇರ್ಬೋದಾ? ಬನ್ನಿ ಅದನ್ನು ಟ್ರೈ ಮಾಡೋಣ. ಎರಡು ಬಂತು ಇವಾಗ. ಬನ್ನಿ ಒಳಗಡೆ ಏನೇನೆಲ್ಲ ಇದೆ, ಇದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಈ ಕೀಬೋರ್ಡಲ್ಲಿ ಟೋಟಲ್ 104 ಕೀಗಳಿದೆ, ಅದರಲ್ಲಿ ಐ ಬಟನ್ ಮಾತ್ರ ಹೈಲೈಟ್ ಮಾಡಿದ್ದಾರೆ. ಯಾಕೆ ಅಂದರೆ ಇದು ಐ ಬಾಲ್. ಮೌಸಲ್ಲೂ ಕೂಡ ಎರಡು ರೈಟ್ ಅಂಡ್ ಲೆಫ್ಟ್ ಗೆ ತುಂಬ ಸ್ಮೂತಾಗಿದೆ, ರೋಲರು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲಿ ಐ ಬಾಲ್ನ ಬ್ರ್ಯಾಂಡಿಂಗ್ ಕೂಡ ಆಗಿದೆ. ಕೀಸ್, ಇದು ಚಾಕ್ಲೇಟ್ ಕೀಬೋರ್ಡ್ ಆಗೋದ್ರಿಂದ ಕೀಗಳು ತುಂಬ ಸ್ಮೂತಾಗೇ ಇದೆ, ಯಾವುದೇ ರೀತಿಯ ಬೆರಳುಗಳಿಗೆ ಸ್ಟ್ರೈನ್ ಆಗೋದಿಲ್ಲ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಸೆಟಪ್ಗೆ ಬಂದರೆ ಮೌಸಲ್ಲಿ ಆನ್ ಆ್ಯಂಡ್ ಆಫ್ ಬಟನು ಕೂಡ ಇದೆ, ನೀವು ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಬೇಡ ಅಂದಾಗ. ಜೊತೆಗೆ ಇದರಲ್ಲಿ ಒಂದು ಸಿಂಗಲ್ ಡಬಲ್ ಎ ಬ್ಯಾಟ್ರಿ ಇರುತ್ತೆ, ಅದರೊಳಗಡೆ ರಿಸೀವರ್ ಕೂಡ ಇರುತ್ತೆ. ಬನ್ನಿ ಓಪನ್ ಮಾಡಿ ಚೆಕ್ ಮಾಡೋಣ. ಸೊ ಬ್ಯಾಟ್ರಿನ ತೆಗೆದ ಮೇಲೆ ನೀವು ರಿಸೀವರ್ನ ತಗೋಬೋದು, ಮತ್ತು ಬ್ಯಾಟ್ರಿನ ವಾಪಸ್ ಹಾಕ್ಬಿಟ್ಟು ನೀವು ರಿಸೀವರ್ನ ಸಿಸ್ಟಮ್ಗೆ ಕನೆಕ್ಟ್ ಮಾಡಿದ್ರೆ ಈ ಇನ್ಸ್ಟಾಲೇಷನ್ ತುಂಬ ಸಿಂಪಲ್. ಸೊ ಮೌಸ್ ರೆಡಿಯಾಗಿದೆ ಇವಾಗ. ಬನ್ನಿ ಕೀಬೋರ್ಡಲ್ಲಿ ಏನು ಸೆಟಪ್ ಇದೆ ನೋಡೋಣ. ಕೀಬೋರ್ಡಲ್ಲಿ ಯಾವುದೇ ರೀತಿಯ ಆನ್ ಆ್ಯಂಡ್ ಆಫ್ ಸೆಟಪ್ ಇಲ್ಲ, ಬಟ್ ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎರಡು ಸ್ಮಾಲ್ ತ್ರಿಬಲ್ ಎ ಬ್ಯಾಟ್ರಿನ ಯೂಸ್ ಮಾಡೋಕ್ಕೆ ಆಗುತ್ತೆ. ಇದರಲ್ಲಿ ನೀವು ಒಂದ್ರ ಒಳಗಡೆ ಇನ್ನೊಂದಿರುತ್ತೆ, ಅದನ್ನು ಓಪನ್ ಮಾಡಿ ನಾವು ಚೆಕ್ ಮಾಡ್ಕೋಬೇಕು. ಸೊ ಈ ಬ್ಯಾಟ್ರಿಗೆ ಇಲ್ಲ ಅಂತಂದರೂ 5-6 months ಲೈಫ್ ಇರುತ್ತೆ. ಸೊ ಇದನ್ನು ಓಪನ್ ಮಾಡೋದು ಕ್ಲೋಸ್ ಮಾಡೋದು ತುಂಬಾ ಸುಲಭ. ಸೊ ಇನ್ಸ್ಟಾಲೇಷನ್ಗೆ ಬಂದರೆ ನೀವು ಆ ಟ್ರಾನ್ಸ್ಮಿಟರ್ನ ಜಸ್ಟ್ ನಿಮ್ಮ USB ಪೋರ್ಟ್ಗೆ ಅಡ್ಜಸ್ಟ್ ಮಾಡಿದ್ರೆ ಮುಗಿದೋಯ್ತು, ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಇದು ಕನೆಕ್ಟ್ ಆಗುತ್ತೆ ಮತ್ತು ಆರಾಮಾಗಿ ವರ್ಕ್ ಆಗುತ್ತೆ. ನೀವು ನೋಡ್ತಿರ್ಬೋದು ಆರಾಮಾಗಿ ಎಷ್ಟು ಸ್ಮೂತಾಗಿ ನಾನು ಟೈಪ್ ಮಾಡ್ತಿದ್ದೀನಿ ಅಂತ. ಯಾವುದೇ ರಿಸ್ಕ್ ಇಲ್ಲ, ಯಾವುದೇ ಇನ್ಸ್ಟಾಲೇಷನ್ ಇಲ್ಲ, ಯಾವುದೇ ಸೆಟಪ್ ಇಲ್ಲ, ಏನಂದರೆ ಏನೂ ಇಲ್ಲ. ಮೌಸು ಕೂಡ ಅಷ್ಟೇ ಚೆನ್ನಾಗಿ ಇದರಲ್ಲಿ ನೀಟಾಗಿ ಆ್ಯಕ್ಯುರಸಿಯಿಂದ ಸ್ಪೀಡಾಗಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ಇದು ಎಷ್ಟು ದೂರದಿಂದ ಕವರ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇಲ್ಲ ಅಂದರೆ ಒಂದು 10 meters ದೂರ ಕೂತ್ಕೊಂಡು ಚೆಕ್ ಮಾಡಿದ್ದೀನಿ. ಅದರ ಜೊತೆಗೆ ಈ ಕೀಬೋರ್ಡ್ನ ಫ್ಯೂಚರ್ಸ್ ಅಂತ ಬಂದರೆ ನೀವು ಚೆಕ್ ಮಾಡ್ಬೋದು ಇಲ್ಲಿ. ಇದು ಸೆಮಿ ಮಲ್ಟಿಮೀಡಿಯಾ ಕೀಬೋರ್ಡ್ ಕೂಡ ಇದರಲ್ಲಿದೆ. ಮೌಸಲ್ಲಿ 3 buttons ಫ್ರೆಂಡ್ಲಿಯಾಗಿ ಡಿಸೈನ್ ಮಾಡಿದ್ದಾರೆ, ಮತ್ತು ಎಲ್ಲ ಆಸ್ಪೆಕ್ಟ್ಸು ಇದರಲ್ಲಿದೆ. ದೂರದಿಂದ ಒಂದು 10 meters ದೂರ ಕೂತ್ಕೊಂಡು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಈಸಿಯಾಗಿ ಇದು ಸಿಂಕ್ ಆಗಿ ವರ್ಕ್ ಆಗ್ತಿದೆ, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಕೂಡ ಇದರಲ್ಲಿ ಇಲ್ಲ. ನೀವು ಆರಾಮಾಗಿ ದೂರ ಕೂತ್ಕೊಂಡು ಆರಾಮಾಗಿ ಇದನ್ನು ನೀವು ಆಪ್ರೇಟ್ ಮಾಡ್ಬೋದು. ಬೆಸ್ಟ್ ಏನಪ್ಪ ಅಂತಂದರೆ ಇದರಲ್ಲಿ ಮಲ್ಟಿಮೀಡಿಯಾ ಕೀಸ್ ಕೂಡ ಇದ್ದೇನೆ. ಫಂಕ್ಷನ್ಗೆ ಇಟ್ಕೊಂಡು ನೀವು ಈ ಕೀಸ್ನ ಆಪ್ರೇಟ್ ಮಾಡ್ಬೋದು. ನೀವು ದೂರ ಕೂತ್ಕೊಂಡು ಮೂವಿನ ಪ್ಲೇ ಮಾಡಿಕೊಂಡು ಇನ್ನೇನಾದ್ರು ಮಾಡಿಕೊಂಡು ಈ ಕೀಸ್ನ ಆಪ್ರೇಟ್ ಮಾಡಿಕೊಂಡು ನಿಮ್ಮ ಕೆಲಸನ ನೀವು ಈಸಿ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನಮ್ಮ ಲಾಕ್ ಮತ್ತು ಕ್ಯಾಪ್ಸ್ ಲಾಕ್ ಮತ್ತು ಬ್ಯಾಟ್ರಿ ಲೈಫ್ನ ಇಂಡಿಕೇಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಅದು ಎಷ್ಟು ಈಸಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ವೈರ್ಲೆಸ್ ಕೀಬೋರ್ಡ್ ಮೌಸಲ್ಲಿ ಕೆಲಸ ಮಾಡೋ ಮಜನೇ ಬೇರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಗೆ ಇನ್ನೂ ಯಾರು ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಜೊತೆಗೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.